ಡೆಂಗ್ಯೂ ಪರೀಕ್ಷೆಗೆ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದ ಲ್ಯಾಬ್ಗಳಿಗೆ ಈಗ ನೋಟಿಸ್ ಬಿದ್ದಿದೆ. 22 ಲ್ಯಾಬ್ಗಳಿಗೆ ಆರೋಗ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ. ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ವಸೂಲಿ ಮಾಡುತ್ತಿದ್ದ ಲ್ಯಾಬ್ ಹಾಗೂ ಆಸ್ಪತ್ರೆಗಳಿಗೆ ಈಗ ನೋಟಿಸ್ ನೀಡಿರುವಂತದ್ದು. ದೂರಿನ ಅನ್ವಯ ನಗರದ ಹಲವೆಡೆ ಏಕಾಏಕಿ ದಾಳಿಯನ್ನ ನಡೆಸಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು. 31 ಖಾಸಗಿ ಸಂಸ್ಥೆಗಳಿಗೆ ಅನಿರೀಕ್ಷಿತ ಭೇಟಿಯನ್ನ ನೀಡಿ ಆರೋಗ್ಯ ಇಲಾಖೆ ಒಂದು ವಿಸಿಟ್ ಅನ್ನ ಕೊಟ್ಟಿದೆ. ಕೆಪಿಎಂಇಎಲ್ ನೋಟಿಸ್ ಪ್ರಕಾರ ದಂಡವನ್ನ ವಿಧಿಸಿದೆ ಆರೋಗ್ಯ ಇಲಾಖೆ. ಜೊತೆಗೆ ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ನೀತಿ ನಿಯಮಗಳನ್ನ ಅನುಸರಿಸಿ ಅಂತ ಖಾಸಗಿ ಲ್ಯಾಬ್ಗಳಿಗೆ, ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಇತ್ತೀಚೆಗಂತೂ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಾಕಷ್ಟು ಕೇಸ್ಗಳು ದಾಖಲಾಗ್ತಾ ಇದೆ. ಸಾಮಾನ್ಯವಾಗಿ ಡೆಂಗ್ಯೂ ಪ್ರಕರಣ ಬಂದಾಗ ಬ್ಲಡ್ ಟೆಸ್ಟ್ಗೆ 600 ರೂಪಾಯಿ, ಸಾಮಾನ್ಯ ಟೆಸ್ಟ್ಗೆ 300 ರೂಪಾಯಿಯನ್ನ ನಿಗದಿಪಡಿಸಿದೆ. ಆದರೆ 32 ಲ್ಯಾಬ್ಗಳು ಕೂಡ ಇದನ್ನ ಮೀರಿ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಏಕಾಏಕಿಗೆ ಆರೋಗ್ಯ ಇಲಾಖೆ ಭೇಟಿಯನ್ನ ನೀಡಿ ನೋಟಿಸ್ ಅನ್ನ ನೀಡಿದೆ. ಜೊತೆಗೆ ಒಂದಷ್ಟು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಬಿಸಿಯನ್ನ ಮುಟ್ಟಿಸಿದೆ ಆರೋಗ್ಯ ಇಲಾಖೆ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.